ಎಲ್ಲರಿಗೂ ನಮಸ್ಕಾರ ಸಿಂಪಲ್ ರೆಸಿಪೀಸ್ಗೆ ಸ್ವಾಗತ ಇವತ್ತಿನ ರೆಸಿಪಿಯಲ್ಲಿ ಆಲ್ಮಂಡ್ ಕುಕ್ಕೀಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಮಿಕ್ಸಿಂಗ್ ಬೌಲ್ಗೆ 6 ಟೇಬಲ್ ಸ್ಪೂನ್ ತುಪ್ಪ ಅಥವಾ ಬೆಣ್ಣೆ ಯಾವುದಾದರೂ ಹಾಕೋಬಹುದು ಜೊತೆಗೆ ಅರ್ಧ ಕಪ್ ಸಕ್ಕರೆ ಪೌಡರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಹಾಗೂ ಸಕ್ಕರೆ ಪೌಡರ್ ಎರಡು ಸೇರಿ ಕ್ರೀಮ್ ರೀತಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1/4 ಕಪ್ ಗೋಧಿ ಹಿಟ್ಟು 1/4 ಟೀಸ್ಪೂನ್ ಬೇಕಿಂಗ್ ಸೋಡಾನ ಹಾಕೊಂಡು ಜರಡಿ ಮಾಡ್ಕೋಬೇಕು ನಂತರ 1/2 ಕಪ್ ಆಲ್ಮಂಡ್ ಫ್ಲೋರ್ ಚಿಟಕಿ ಉಪ್ಪು 1/4 ಟೀಸ್ಪೂನ್ ಏಲಕ್ಕಿ ಪುಡಿ ಹಾಗೆ 3 ಟೇಬಲ್ ಸ್ಪೂನ್ ಹಾಲನ್ನ ಹಾಕೊಂಡು ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು ಆಲ್ಮಂಡ್ ಫ್ಲೋರ್ ಎಲ್ಲಾ ಗ್ರಾಸರಿ ಸ್ಟೋರ್ ಗಳಲ್ಲಿ ಸಿಗುತ್ತೆ ಸಿಕ್ಕಿಲ್ಲ ಅಂದ್ರೆ ಬಾದಾಮಿನ ಒಂದು ಮಿಕ್ಸರ್ ಜಾರ್ ಗೆ ಹಾಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಸ್ ಆಗಿ ಪುಡಿ ಮಾಡ್ಕೊಂಡು ಆ ಹಿಟ್ಟನ್ನು ಸಹ ಕುಕ್ಕೀಸ್ ಮಾಡೋದಿಕ್ಕೆ ಬಳಸಬಹುದು ನಂತರ ಕುಕ್ಕೀಸ್ ಟ್ರೇ ಗೆ ತುಪ್ಪದಿಂದ ಚೆನ್ನಾಗಿ ಗ್ರೀಸ್ ಮಾಡ್ಕೊಂಡು ನಮಗೆ ಕುಕ್ಕೀಸ್ ಯಾವ ಸೈಜ್ ಗೆ ಬೇಕೋ ಆ ಸೈಜ್ ಗೆ ತಕ್ಕಂತೆ ಹಿಟ್ಟನ್ನ ತಗೊಂಡು ಈ ರೀತಿಯಾಗಿ ರೌಂಡ್ ಆಗಿ ಮಾಡ್ಕೋಬೇಕು ಇದೇ ರೀತಿನೇ ಉಳಿದ ಎಲ್ಲಾ ಕುಕ್ಕೀಸ್ ಗಳನ್ನು ಮಾಡಿ ಇಟ್ಕೊಂಡು ಹವೆನ್ ನಲ್ಲಿ ಮಾಡೋದಾದ್ರೆ 350 ಡಿಗ್ರಿ ಫ್ಯಾರನ್ಹೀಟ್ ಅಥವಾ 180 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಇಟ್ಟು 16 ನಿಮಿಷ ಬೇಕ್ ಮಾಡಬೇಕು ಕುಕ್ಕರ್ ಅಥವಾ ಪ್ಯಾನ್ ನಲ್ಲಿ ಮಾಡೋದಾದರೂ ಅಷ್ಟೇನೇ 16 ನಿಮಿಷ ಸಾಕು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು 16 ನಿಮಿಷ ಬೇಕ್ ಮಾಡ್ಕೋಬೇಕು 16 ನಿಮಿಷ ಆದಮೇಲೆ ಕುಕ್ಕೀಸ್ ಟ್ರೇನ ಈಚೆ ತೆಗೆದಿಟ್ಟು ಸಂಪೂರ್ಣವಾಗಿ ಕುಕ್ಕೀಸ್ ಎಲ್ಲಾ ತಣ್ಣಗಾಗಕ್ಕೆ ಬಿಡಬೇಕು ನೋಡಿದ್ರಲ್ವಾ ಮನೆಯಲ್ಲಿಯೇ ಬಹಳ ಸುಲಭವಾಗಿ ಆಲ್ಮಂಡ್ ಕುಕ್ಕೀಸ್ ನ ಯಾವ ರೀತಿ ಮಾಡೋದು ಅಂತ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ನೀವು ಈ ರೀತಿಯಾಗಿ ರುಚಿಯಾದಂತ ಆಲ್ಮಂಡ್ ಕುಕ್ಕೀಸ್ ನ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿರಿ ಆರೋಗ್ಯವಾಗಿರಿ